ಶಕ್ತಿ. ಆತ್ಮೀಯರೆಲ್ಲರಿಗೂ ಬೆಳಗಿನ ಶುಭೋದಯಗಳು. ಇಂದಿನ ನಿಮ್ಮ ದಿನ ಅಮ್ಮನ ಅನುಗ್ರಹದಿಂದ ಸುದಿನವಾಗಿರಲಿ. ದೇವನೊಬ್ಬನೇ, ದೇವನಾಮ ಹಲವಯ್ಯ, ಮನುಜನೇ ಭೇದ ಭಾವ ತೋರುವುದು ಬೇಡಯ್ಯ. ಹುಟ್ಟುವಾಗ ಎಲ್ಲರೂ ಅಳುವರಯ್ಯ, ಮುಪ್ಪಾದ ನಂತರ ಮಣ್ಣಿಗೆ ಹೋಗುವರಯ್ಯ. ನಿನ್ನ ದುಷ್ಟ ಪ್ರತಿಷ್ಠೆಯ ಗರ್ವ ಅಡಗದಿರುವುದು ಸರಿಯೇನಯ್ಯ? ಇಂದು ಮೂಲ ಶಕ್ತಿಯಾದ ತಾಯಿ ಆದಿಪರಾಶಕ್ತಿಯ ತತ್ವ ತಾರಕ ಮಂತ್ರ ಮತ್ತು ನಮ್ಮೆಲ್ಲರನ್ನು ಅದರ ಅಂತರಾಳ ಅರ್ಥವನ್ನು ಅರಿಯುವಂತೆ ಮಾಡಿದ ಪೂಜ್ಯನೀಯ ಅಮ್ಮನವರ ದೈವವಾಣಿಯೊಂದನ್ನು ಮತ್ತು ಅದರ ಸಂಕ್ಷಿಪ್ತ ವಿವರಣೆಯ ತಿಳಿದು ಅರ್ಥೈಸಿಕೊಳ್ಳಲು ಮುಂದಾಗೋಣವೇ ಶಕ್ತಿಗಳೇ? ಇಲ್ಲಿ ಸರ್ವಮತವೂ ಸಮ್ಮತವೇ, ಒಂದೇ ತಾಯಿ ಒಂದೇ ಕುಲ ಎಂಬ ಭಾವನೆಯು ಮನುಜನಲ್ಲಿ ಉಂಟಾಗಬೇಕು. ವಿವರಣೆ. ಸೂರ್ಯನಿಗೆ ಉದಯ, ರವಿ ಎಂದು ಹಲವಾರು ಹೆಸರುಗಳುಂಟು. ಆದರೆ ಈ ಎಲ್ಲದರ ಅರ್ಥ ಒಂದೇ. ಅದರ ಹಾಗೆಯೇ ಮೇರಿ, ಮರಿಯಂ, ಮಾರಿ ಎನ್ನುವ ನಾಮವೆಲ್ಲವೂ ಸಹ ಒಂದೇ ದೈವವನ್ನು ಸೂಚಿಸುತ್ತದೆ. ದೇವರು ಎನ್ನುವುದಕ್ಕೆ ಮೂಲ ಪರಮಶಕ್ತಿ ಎಂದು ಸಹ ಕರೆಯುವುದುಂಟು. ಒಂದಕ್ಕಿಂತಲೂ ಹೆಚ್ಚಾಗಿ ಮೂಲ ಪರಮಶಕ್ತಿ ಇರಲು ಸಾಧ್ಯವಿಲ್ಲ. ಆದ್ದರಿಂದ ದೇವನೊಬ್ಬನೇ, ದೇವನಾಮಗಳು ಹಲವು. ಮತಗಳಿಂದ, ಸ್ಥಳಗಳಿಂದ, ವಿವಿಧ ಬಗೆಯ ಹೆಸರಿನಿಂದ ದೇವರನ್ನು ಕರೆಯಲಾಗುತ್ತದೆ. ಆದಿಪರಾಶಕ್ತಿ ಮಾತೆಯು ಹೆಸರಿನಿಂದಲೇ ಮೂಲಶಕ್ತಿ ಎಂದು ನಮಗೆ ತಿಳಿದು ಬರುತ್ತದೆ. ಆದಿ ಎಂದರೆ ಮೂಲ, ಪರ ಎಂದರೆ ಅತೀತ ದೊಡ್ಡ, ಶಕ್ತಿ ಎಂದರೆ ಶಕ್ತಿಶಾಲಿ. ಆದಿಪರಾಶಕ್ತಿ ತಾಯಿಯಿಂದಲೇ ಎಲ್ಲ ಶಕ್ತಿಯು ಎಲ್ಲ ಆತ್ಮಗಳಿಗೂ ಹೊರಹೊಮ್ಮುತ್ತದೆ. ಆದ್ದರಿಂದ ಎಲ್ಲ ಜೀವರಾಶಿಗಳು ಸಹ ತಾಯಿ ಆದಿಪರಾಶಕ್ತಿಯ ಮಕ್ಕಳೇ. ಆಸ್ತಿ, ಅಂತಸ್ತು, ಕೀರ್ತಿ, ಪದವಿ, ಗೌರವ, ಗಂಡು ಹೆಣ್ಣು, ಮತ ಎಂಬ ನಮ್ಮ ಮನಸ್ಸಿನ ಬೇರ್ಪಾಡುಗಳು ಅವಳ ಬಳಿ ಸಲ್ಲುವುದಿಲ್ಲ. ಕಳ್ಳನಾದರೂ ಸರಿಯೇ, ಜ್ಞಾನಿಯಾದರೂ ಸರಿಯೇ, ಎಲ್ಲರೂ ಆ ತಾಯಿಯ ಮಕ್ಕಳೇ. ಒಂದೇ ತಾಯಿ ಒಂದೇ ಕುಲ ಎಂಬ ತತ್ವ ತಾರಕ ಮಂತ್ರದ ಮೂಲಕ ನಮಗೆ ಭೇದಭಾವ ತಾರತಮ್ಯ ಗುಣಗಳಿಂದ ದೂರವಿರುವುದನ್ನು ಕಲಿಸಿಕೊಟ್ಟು ಆಧ್ಯಾತ್ಮಿಕ ಫಲಗಳನ್ನು ಅನುಗ್ರಹಿಸುತ್ತಿದ್ದಾಳೆ. ಓಂ ಶಕ್ತಿ.